ದಾರಿಯಲ್ಲಿ ಸೂರ್ಯ ಚಾರಿ ಹೋದ ಚಂದ್ರ ಮೇಲೆ ಬಂದ ನಿನಗುತ್ತಾರೆ ಎಂದ ನೋಡು ಎಂಥ ಚಂದ. ಹಾಯ್ ಫ್ರೆಂಡ್ಸ್, ನನಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಕಾರ್ಟೂನ್ ನೋಡೋಕೆ ಇಷ್ಟಪಡ್ತೀರಾ ಅಂತ. ಆದರೆ ನಿಮ್ಗೆ ಗೊತ್ತಾ ಪ್ರಪಂಚದ ಮೊದಲ ಆ್ಯನಿಮೇಟೆಡ್ ಫಿಲ್ಮ್ ಯಾವುದು ಅಂತ? ಫ್ಯಾಂಟಸ್ಮಗೋರಿ. ಇದೊಂದು ಜಗತ್ತಿನ ಅತ್ಯಂತ ಪ್ರಾಚೀನ ಪೂರ್ತಿ ಆ್ಯನಿಮೇಟೆಡ್ ಕಾರ್ಟೂನ್ ಆಗಿದೆ. ಇದನ್ನು ಕ್ರಿಯೇಟ್ ಮಾಡಿದ್ದು ಎಮಿಲೆ ಕೋಯಲ್ ಅನ್ನೋ ವ್ಯಕ್ತಿ. ಈ ಕಾರ್ಟೂನ್ ರಿಲೀಸ್ ಆಗಿದ್ದು ಆಗಸ್ಟ್ 17, 1908. ಈ ಕಾರ್ಟೂನ್ ಅನ್ನು ಶುರು ಮಾಡಿದ್ದು ಹೇಗಪ್ಪ ಅಂದರೆ, ಕೈಯಲ್ಲಿ ಚಿತ್ರಗಳನ್ನು ಬರೆಯೋದ್ರ ಮೂಲಕ ಕ್ರೇಜಿ ಆಗಿರುವಂಥ ಆಕೃತಿಗಳನ್ನ ಬರೆದು ಅದನ್ನು ಒಂದಾರೊಂದು ಜೋಡಿಸಿ ಅದರ ಚಲನವಲನಗಳನ್ನು ಪರದೆ ಮೇಲೆ ತೋರಿಸೋದು. ಇದಕ್ಕೆ ಅಂತಾರೆ ಆ್ಯನಿಮೇಷನ್. ಎಲ್ರಿಗೂ ಟೈಟಲ್ ಬಗ್ಗೆ ಒಂದು ಕುತೂಹಲ ಇರುತ್ತಲ್ಲ. ಫ್ಯಾಂಟಸ್ಮಗೋರಿ ಅನ್ನೋ ಹೆಸರು ಬಂದಿದ್ದು 19ನೇ ಶತಮಾನದಲ್ಲಿ ಇದ್ದಂಥ ಒಂದು ಕಲೆಯ ಮುಖಾಂತರ. ಅದೇನೆಂದರೆ ನೆರಳಿನಿಂದ ಆಕೃತಿಯನ್ನು ರಚಿಸಿ ಅದನ್ನು ಗೋಡೆ ಅಥವಾ ಪರದೆ ಮೇಲೆ ತೋರಿಸೋದು. ಈ ದೃಶ್ಯಕ್ಕೆ ಫ್ಯಾಂಟಸ್ಮೋಗ್ರಾಫ್ ಅಂತ ಕರೀತಿದ್ರು. ಅದರಿಂದನೇ ಫ್ಯಾಂಟಸ್ಮಗೋರಿ ಅನ್ನೋ ಹೆಸರು ಈ ಚಿತ್ರಕ್ಕೆ ಇಡಲಾಗಿದೆ. ಇನ್ನೊಂದೇನಪ್ಪ ಅಂತಂದರೆ, ಈ ಕಾರ್ಟೂನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅಥವಾ ಸರಿಯಾಗಿ ಅದರಲ್ಲಿ ಬರೋ ಪಾತ್ರಗಳನ್ನು ನೋಡಬೇಕಾದ್ರೆ ಪದೇ ಪದೇ ರಿಪೀಟಾಗಿ ನೋಡಬೇಕಾಗತ್ತೆ. ಯಾಕೆ ಅಂದರೆ ಅದರಲ್ಲಿ ಕ್ಯಾರೆಕ್ಟರ್ಸ್ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ. ಎಮಿಲೆ ಕೊಯೆಲ್ ಅವರು ಈ ಪಾತ್ರಗಳನ್ನ ಸೃಷ್ಟಿಸೋಕ್ಕೂ ಮುಂಚೆ 5 ತಿಂಗಳು ಅದರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅಂದರೆ ಅವರ ತಯಾರಿ ಆಲ್ಮೋಸ್ಟ್ 1908 ಫೆಬ್ರವರಿಯಲ್ಲೇ ಶುರು ಮಾಡಿದರು. ಈ 1:20 ಇರೋ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕೆ 700 ಚಿತ್ರಗಳನ್ನ ತನ್ನ ಕೈಯಾರೆ ರಚನೆ ಮಾಡಿದರು ಎಮಿಲೆ ಕೊಯೆಲ್. ಅಚ್ಚರಿ ಸಂಗತಿ ಏನಪ್ಪ ಅಂದರೆ, ಈ ಕಾರ್ಟೂನ್ ಕ್ರಿಯೇಟ್ ಮಾಡುವಾಗ ಇದ್ದಿದ್ದು ಇಬ್ಬರೇ, ಒಂದು ಎಮಿಲೆ ಮತ್ತು ಅವರ ಕ್ಯಾಮ್ರಾ ಅಸಿಸ್ಟೆಂಟ್.